ಮೈಯಾಗ ವಿಷ ಹಾಕಿದ್ದು ಈ ಗುಲಾಬಿ ಅಲ್ಲ. ಮತ್ತ್ಯಾರು ಇಲ್ಲಿ ನಿಂತಾಳಲ್ಲ ಇಕ್ಕಿ ಟಿಂಗರ್ ಬಿಲ್ಲಿ, ಈ ಮಾಲಿನಿನ ಹಾಕಿರೋದು. ಅಯ್ಯೋ ಕನ್ಸು, ಅನು ಅನು ಭಾಗಿತಗಿರಿ. ಏನ್ರಿ ಅನು, ನಂಗೊಂದ್ ಕನ್ಸು ಬಿದ್ದಿತ್ತು. ಆದಷ್ಟು ಬೇಗ ನಿಮ್ ಕನ್ಸು ನನ್ಸಾಗ್ಲಿ. ಕನ್ಸಲ್ ತಾತ ಸತ್ತೋಗಿದ್ರು. ಹಾ, ಗುಡ್ ನ್ಯೂಸ್, ಪೊಲೀಸರು ಬಂದು ನನ್ನ ಅರೆಸ್ಟ್ ಮಾಡಿದ್ರು. ಬ್ಯಾಡ್ ನ್ಯೂಸ್ ಅನು, ನಾವು ಕೇಕಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿದ್ವಲ್ಲ. ಮಿಕ್ಸ್ ಮಾಡಿದ್ದು ನೀವು, ನಾನಲ್ಲ. ಹೌದು, ನಾನೇ ನಾನೇ. ಆ ಕೇಕು ಫುಡ್ ಪಾಯ್ಸನ್ ಆಗಿ ತಾತ ಸತ್ತಂಗೆ, ಪೊಲೀಸರು ಬಂದು ನನ್ನ ಅರೆಸ್ಟ್ ಮಾಡ್ದಂಗೆ, ಇದೆಲ್ಲ ನನ್ನ ಕನ್ಸಲ್ಲಿ ಬಂದಿತ್ತು. ಮಾಲಿನಿ, ಆತರ ಎಲ್ಲ ಏನೂ ಆಗಲ್ಲ. ತಾತ ಆರಾಮಾಗೇ ಇರ್ತಾರೆ. ಹೇಗಿದ್ರು ಇವಾಗ ಆಸ್ಪತ್ರೆಗೆ ಹೋಗ್ತಿದೀವಲ್ಲ, ಗೊತ್ತಾಗತ್ತೆ ಬಿಡಿ. ನೋಡಿ, ಆ ಅಮ್ಮ ಸೀತಾದೇವಿ ಆಸ್ಪತ್ರೆಗೆ ರೆಡಿ ಆಗ್ತಿದ್ದಾರೆ. ನಾವು ಅವ್ರ ಜೊತೆನೆ ಹೋಗ್ಬಿಟ್ರೆ ಆಟೋ ದುಡ್ಡು ಉಳಿಯತ್ತೆ, ಇಲ್ಲ ಅಂದ್ರೆ ನಾವೇ ನಮ್ ಕೈಯಾರೆ ಕೊಡ್ಬೇಕಾಗತ್ತೆ. ನೀವ್ ಬೇಗ ಹೋಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡಿ. ಮತ್ತೆ ನನ್ ಕನ್ಸು? ಈಗ ನೀವ್ ಹೋಗ್ಲಿಲ್ಲ ಅಂದ್ರೆ ನಾನ್ ಪೊಲೀಸಿಗೆ ಫೋನ್ ಮಾಡ್ಬೇಕಾಗತ್ತೆ. ರೆಡಿಯಾಗಿ ಬರ್ತೀನಿ. ಹ್ಮ್, ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಅಯ್ಯೋ, ಇವರೊಬ್ರು ನನ್ಗೆ ಪ್ರಾಣಕ್ಕೇನು ಅಪಾಯ ಇಲ್ಲ. ರೈಟ್ ಸೈಡ್ ಪ್ಯಾರಲೈಸ್ ಆಗಿದೆ. ರೈಟ್ ಸೈಡ್ ನ ಯಾವ ಪಾರ್ಟು ಕೆಲಸ ಮಾಡಲ್ಲ. ನನ್ನ ಮಗಂದು ಕೈಯಾದ್ರೂ ಸರಿಯಾಗಿದ್ರೆ ಬರ್ಸ್ಕೋಬೋದಿತ್ತು. ಕೈನೂ ಬಿದ್ದೋಗಿದೆ, ಬಾಯಿನೂ ಬಿದ್ದೋಗಿದೆ. ಸರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾವಾಗ ಸರಿ ಹೋಗ್ಬೋದು? ಸರಿ ಹೋಗ್ಲೂಬಹುದು, ಹೋಗ್ದೇನು ಇರಬಹುದು. ಸ್ಟ್ರೋಕ್ ಅಲ್ಲಿ ಸುಮಾರು ತರ ಇದೆ, ಟೆಂಪರರಿ, ಪರ್ಮನೆಂಟ್, ಹೀಗೆ. ಅದನ್ನ ನಾವು ಹೇಳಕ್ಕಾಗಲ್ಲ. ನೀವು ಅವ್ರನ್ನ ಹ್ಯಾಗ್ ನೋಡ್ಕೋತೀರಾ, ಯಾವ ರೀತಿ ಫಿಸಿಯೋಥೆರಪಿ ಮಾಡ್ತೀರಾ, ಯಾವ ಫುಡ್ ಕೊಡ್ತೀರಾ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಳಕ್ಕಾಗಲ್ಲ, ಬೇಗ ವಾಸಿ ಆದ್ರೂ ಆಗ್ಬಹುದು. ಸದ್ಯಕ್ಕೆ ನಾವು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಕರ್ಕೊಂಡು ಹೋಗಿ, ಏನಾದ್ರೂ ತೊಂದರೆ ಇದ್ರೆ ಮತ್ತೆ ಕರ್ಕೊಂಡು ಬನ್ನಿ. ಓಕೆ. ಸರ್, ಡಾಕ್ಟರ್ ಏನಂದ್ರು? ಪ್ರಾಣಕ್ಕೇನು ಅಪಾಯ ಇಲ್ಲ, ಸ್ಟ್ರೋಕ್ ಹೊಡೆದಿದೆ, ಈಗ ಡಿಸ್ಚಾರ್ಜ್ ಮಾಡ್ತಾರಂತೆ. ಚೆನ್ನಾಗಿ ನೋಡ್ಕೋಬೇಕು, ನೋಡ್ಕೊಳಕ್ ನೀವೆಲ್ಲ ಇದ್ದೀರಲ್ಲ. ಬರ್ತೀನಿ. ಅವರು ಸ್ಟ್ರೋಕ್ ಅಂದ್ರು. ಟೂ ಸ್ಟ್ರೋಕಾ, ಫೋರ್ ಸ್ಟ್ರೋಕಾ? ಮಾಲಿನಿ, ಅದು ಗಾಡಿ ಅಲ್ಲ, ಬಾಡಿ. ಈಗ ತಾತನ್ನ ಚೆನ್ನಾಗಿ ನೋಡ್ಕೋಬೇಕಲ್ಲ ಅನ್ಪೂರ್ಣ ಅವರೇ. ಅಯ್ಯೋ, ನನ್ ಗಂಡ, ಮಕ್ಕಳು, ಜೊತೆಗೆ ವಯಸ್ಸಾಗಿರೋ ಅತ್ತೆ ಬೇರೆ, ಎಲ್ರು ನಾನು ಒಬ್ಳೇ ನೋಡ್ಕೋಬೇಕು. ಬನ್ರಿ ಮಾಲಿನಿ. ಛೇ, ಎಂತ ಜನನಪ್ಪ ಇವರೆಲ್ಲ. ತಾತನ್ ನಾನ್ ನೋಡ್ಕೋತೀನಿ ಅಮ್ಮ, ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ಆದ್ರೆ ನಿನಗ್ ತೊಂದ್ರೆ ಆಗತ್ತಮ್ಮ. ಅಯ್ಯೋ, ನೀವ್ಯಾಕೆ ಹಾಗ ಅನ್ಕೋತೀರಾ? ನನ್ಗೇನು ಕಷ್ಟ ಆಗಲ್ಲ. ನನ್ ತಾತ ಇದ್ದಿದ್ರೆ ನಾನ್ ನೋಡ್ಕೋತಿರ್ಲಿಲ್ವಾ? ಆಯ್ತು ಗುಲಾಬಿ. ಏನ್ರಿ ಅಯ್ಯಮ್ಮ, ಸ್ವಲ್ಪ ಏಮಾರಿದ್ರೆ ಆ ತಾತನ್ ಜವಾಬ್ದಾರಿನ ನನ್ ತಲೆಗೆ ಕಟ್ಬಿಡ್ತಿದ್ರು. ಹ್ಮ್, ಬನ್ನಿ, ಆಟೋ ಹತ್ಕೊಂಡು ಹೊರಟ್ಬಿಡೋಣ.
ಅಲ್ಲ, ಈ ರೇಖಾ ಅವ್ರು ಹೋದವ್ರು ಫೋನೇ ಮಾಡಿಲ್ಲ ನೋಡ್ರಿ. ಯಾರು ಗೊತ್ತು? ಅಯ್ಯೋ ನೋಡ್ರಿ, 100 ವರ್ಷ ಆಯ್ಸೋರ್ಗೆ ಫೋನ್ ಮಾಡ್ತಿದ್ದಾರೆ. ಎತ್ತಿ ಸ್ಪೀಕರ್ ಹಾಕ್ತೀನಿ. ಹಾ ಹಲೋ. ಹಲೋ ಹೇಳಿ ರೇಖಾ. ಅನ್ನಪೂರ್ಣ ಅವರೇ, ತಾತ ಹೇಗಿದ್ದಾರೆ? ಹಾ, ಇವತ್ತು ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಹೋ, ಅಚ್ಚರಿ ರೀ, ನೀವ್ ಹೇಳ್ದೆ ಕೇಳ್ದೆ ಎಲ್ ಹೋಗ್ಬಿಟ್ರಿ? ಅದಾ, ನಮ್ಮ ಅತ್ತೆಗೆ ಮೈ ಹುಷಾರಿಲ್ಲ ಅಂತ ಫೋನ್ ಬಂದಿತ್ತು. ನಾನು ಗಾಬರಿಯಾಗಿ ಬಂದ್ ನೋಡಿದ್ರೆ ನಮ್ಮ ಅತ್ತೆನ ಅಡ್ಮಿಟ್ ಮಾಡ್ಬಿಟ್ಟಿದ್ದಾರೆ. ಪಾಪ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಲ್ವಾ, ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ. ಈಗ ಹೇಗಿದ್ದಾರೆ? ಹಾ, ಈಗ ಪರವಾಗಿಲ್ಲ. ಅಲ್ಲರಿ ರೇಖಾ, ಗಂಡಾನೇ ನಿಮ್ ಜೊತೆ ಇಲ್ಲ ಅಂದ್ಮೇಲೆ ಅತ್ತೆ ಸಮಸ್ಯೆ ಯಾಕೆ ಬೇಕು ನಿಮ್ಗೆ? ಅವ್ರು ಬಿಟ್ಟೋದ್ರು ಅಂತ ನಾವು ಸಂಬಂಧನೇ ಕಳ್ಕೊಳಕ್ಕಾಗತ್ತಾ? ಯಾವತ್ತಿದ್ರೂ ಇವರೇ ನನ್ನ ಅತ್ತೆ, ನನ್ನ ಮಗಳಿಗೆ ಇವರೇ ಅಜ್ಜಿ. ಅಪ್ಪನ ಪ್ರೀತಿ ಅಂತೂ ಸಿಗಲಿಲ್ಲ, ಅವಳಿಗೆ ಒಬ್ರು ಅಜ್ಜಿನಾದರೂ ಬೇಡ್ವಾ? ನೋಡಿ, ಅವ್ರಿಗೆ ಹುಷಾರಿಲ್ಲ ಅಂದಾಗ ಅವ್ರ ಮಗನ ಫೋನ್ ಮಾಡಿಸಿಲ್ಲ, ನನಗೆ ಫೋನ್ ಮಾಡಿಸಿದ್ದಾರೆ. ಇವ್ರಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ, ಇವ್ರಿಗೆ ಸೇವೆ ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ ಸಿಗುತ್ತೆ. ಸರಿ ಸರಿ, ಯಾವಾಗ ಬರ್ತೀರಾ? ಇವರು ಹುಷಾರಾದ್ಮೇಲೆ ಬರ್ತೀನಿ. ಸರಿ ಸರಿ, ಆಗಾಗ ನಮಗೂ ಫೋನ್ ಮಾಡ್ತೀರಿ ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೆ? ಫೋನ್ ಮಾಡ್ತೀರಿ. ಸರಿ ಆಯ್ತು. ಮರಿಬೇಡಿ ರೇಖಾ, ಫೋನ್ ಮಾಡ್ತೀರಿ ಆಯ್ತಾ? ಸರಿ ಆಯ್ತು, ಫೋನ್ ಮಾಡ್ತೀನಿ. ಆ ಸರಿ. ನಡೀರಿ ಹೋಗೋಣ. ಮತ್ತೆ ಫೋನ್ ಮಾಡ್ತಿದ್ದಾರೆ ಹೇಳ್ರಿ ರೇಖಾ. ಹಲೋ ಮಾಲಿನಿ, ಅನ್ನಪೂರ್ಣ ಚೆನ್ನಾಗಿದ್ದೀರಾ ಅಲ್ವಾ? ಹಾ ಸರಿ. ಏನ್ರಿ ಆಯ್ತು ಇವ್ರಿಗೆ? ಬನ್ನಿ. ಮತ್ತೆ ಫೋನ್ ಮಾಡ್ತಿದಾರಲ್ರಿ ಇವರು, ಹೇಳ್ರಿ. ಹಲೋ ಮಾಲಿನಿ ಅನ್ನಪೂರ್ಣ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ರೀ ರೇಖಾ, ಮತ್ತೆ ಮತ್ತೆ ಯಾಕ್ರಿ ಫೋನ್ ಮಾಡ್ತಿದ್ದೀರಾ? ನೀವೇ ತಾನೇ ಹೇಳಿದ್ದು ಮತ್ತೆ ಮತ್ತೆ ಫೋನ್ ಮಾಡಿ ನಾವ್ ಹೇಗಿದ್ದೀವಿ ಅಂತ ವಿಚಾರಿಸ್ಕೊ ಅಂತ ಹೇಳಿದ್ದು, ಅದಕ್ಕೆ ಫೋನ್ ಮಾಡ್ತಿದ್ದೀನಿ. ಅಯ್ಯೋ ದೇವ್ರೇ, ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಸರಿ, ಒಂದ್ ಕೆಲ್ಸ ಮಾಡಿ, 3 ದಿನಕ್ಕೆ ಒಂದೇ ಸಲ ಫೋನ್ ಮಾಡ್ಬೇಕು, ಗೊತ್ತಾಯ್ತಾ? ಇವ್ರೇನ್ರಿ ಚಿಕ್ಕವರ ದೊಡ್ಡವರ ಒಂದು ಗೊತ್ತಾಗಲ್ಲ. ಬನ್ನಿ. ಅತ್ತೆ, ಬಿಸಿನೀರು ಏನಾದ್ರೂ ಬೇಕಾ? ಅಲ್ಲ ಅಮ್ಮ, ಅನ್ನಪೂರ್ಣ ಆಂಟಿಗೆ ತಾತನ್ ನೋಡ್ಕೊಳ್ಳಿ ಅಂತಂದ್ರೆ ನನಗ್ ಮಗು ಇದೆ, ವಯಸ್ಸಾಗಿರೋ ಅತ್ತೆ ಇದಾರೆ, ಗಂಡ ಇದಾರೆ ಅಂತೆಲ್ಲ ರೀಸನ್ ಕೊಡ್ತಾರೆ. ಏನ್ ಕರ್ಮನೋ. ನಾನ್ ಹಾಗೆ ಹೇಳಿಲ್ಲ ಅಂದಿದ್ರೆ ತಾತನ ನನ್ನ ತಲೆಗೆ ಕಟ್ಟಿರೋರು. ತುಂಬಾ ಭಾರ ಆಗಿರೋದು. ಏನು? ಅಲ್ರಿ, ಇವ್ರ ತಲೆ ಮೇಲೆ ತಾತನ್ ಕಟ್ಟಿದ್ರೆ ಭಾರ ಆಗಲ್ವೇನ್ರಿ? ರೇಖಾ, ನಿಮ್ಗೇನಾರು ತಲೆ ಇದೆಯೇನ್ರಿ? ತಲೆ ಇದೆಯಲ್ಲ, ಬುದ್ಧಿ ಇಲ್ಲ ಅಷ್ಟೇ. ಅಲ್ಲ, ತಾತ ನೋಡ್ಕೊಳ್ಳಿ ಅಂತ ನಮಗ್ ಹೇಳ್ತಾರೆ, ಅವರೇ ನೋಡ್ಕೋಬೋದಲ್ವಾ? ಹಾ, ಎಲ್ಲಾ ಕೆಲ್ಸಾನು ನಾವೇ ಮಾಡ್ಕೊಂಡಿರೋ ಹಾಗಿದ್ರೆ ಸಂಘದ ಸದಸ್ಯರುಗಳು ಅಂತ ಇವ್ರುಗಳು ಯಾಕೆ ಬೇಕಿತ್ತು? ಅಲ್ಲ ಅಮ್ಮ, ಅನ್ನಪೂರ್ಣ ಆಂಟಿ ತಾನ್ ಹಾಳಾಗೋದಲ್ದಿರಾ, ಆ ಮಾಲಿನಿ ಅವ್ರನ್ನೂ ಹಾಳು ಮಾಡ್ತಿದ್ದಾರೆ. ನೀನ್ ಸ್ವಲ್ಪ ಮಾಲಿನಿ ಅವರಿಗೆ ಬುದ್ಧಿ ಹೇಳೋದಲ್ವಾ? ನಾನ್ ಬುದ್ಧಿ ಮಾತ್ ಹೇಳಿದ್ರೆ ಇವರೆಲ್ಲ ಎಲ್ ಕೇಳ್ತಾರೆ, ಹಾಳಾಗ್ ಹೋಗಿದ್ದಾರೆ. ಥೂ, ಕೇಳಿದ್ರೆ ಹೇಳ್ತೀನಿ ಬಿಡಿ, ನನ್ಗೇನ್ ಸ್ವಂತ ಬುದ್ಧಿ ಇಲ್ವಾ? ಯಾರು ನೋಡ್ಕೋತಾರ ತಾತಪ್ಪನ್ನ? ಸದ್ಯ ರೇಖಾ, ನೀವಿಲ್ದೆ ಇದ್ದಿದ್ದೆ ಒಳ್ಳೇದಾಯ್ತು, ನೀವಿದ್ದಿದ್ರೆ ನೀವೇ ತಾತನ್ನ ನೋಡ್ಕೊಳ್ಳಿ ಅಂತ ಹೇಳ್ತಿದ್ರು. ರೀ ಸುಮ್ನೆ ಇರ್ರಿ, ಅರ್ಧ ಗಂಟೆ ಆ ಮುಖ ನೋಡಕ್ಕಾಗಲ್ಲ. ನಾನ್ ಹೇಳಿದ್ದು ಮುಖ ನೋಡೋದಲ್ಲ ರೀ, ತಾತನ್ ಸೇವೆ ಮಾಡೋದು. ಈಗ ತಾನೇ ನಮ್ಮ ಅತ್ತೆ ಸೇವೆ ಮಾಡಿ ಬಂದಿದ್ದೀನಿ, ಅಷ್ಟರಲ್ಲೇ ಇದೂನಾ? ಹೌದು, ಹೇಗಿದ್ದಾರೆ ನಿಮ್ಮತ್ತೆ? ಹಾ, ನಮ್ಮತ್ತೆ ಒಂದ್ ನಿಮಿಷ. ಹೀಗಿದ್ದಾರೆ, ಎಂಗೇಜ್ ಅಲ್ಲಿ ತುಂಬಾ ಚೆನ್ನಾಗಿದ್ರು, ಈಗ ಹೆಂಗೆಂಗೋ ಆಗ್ಬಿಟ್ಟಿದ್ದಾರೆ. ರೀ, ನಾವ್ ಕೇಳಿದ್ದು ನೋಡಕ್ ಹೇಗಿದ್ದಾರೆ ಅಂತಲ್ಲ, ಅವ್ರ ಆರೋಗ್ಯ ಹೇಗಿದೆ ಅಂತ. ಪರವಾಗಿಲ್ಲ ಪರವಾಗಿಲ್ಲ. ಪಾಪ, ರೇಖಾ ಇದ್ದಿದ್ರೆ ತಾತನ್ ನೋಡ್ಕೋತಿದ್ಲು. ಅವಳು ಅವ್ರ ಅತ್ತೆಗೆ ಹುಷಾರಿಲ್ಲ ಅಂತ ಊರ್ಗ ಹೋಗಿದ್ಲು,
ನಿನ್ನೆ ರಾತ್ರಿ ತಾನೇ ಬಂದಿದ್ದಾಳ ಕಣೆ. ಸುಧಾರಿಸ್ಕೊಳ್ಳಿ ಬಿಡು. ಈಗೇನು ಗುಲಾಬಿ ಹೇಗೂ ತಾತನ್ ನೋಡ್ಕೋತಿದ್ದಾಳೆ, ನಾವ್ ಅಡ್ಗೆ ಮಾಡಿ ಊಟ ಕಳಿಸ್ತಿದೀವಿ, ಹೇಗೋ ನಡ್ಕೊಂಡು ಹೋಗ್ತಾ ಇದೆಯಲ್ಲ. ಊಟ ಕೊಟ್ಬಿಟ್ರೆ ಆಗೋಯ್ತಾ? ಊಟ ಯಾರು ಬೇಕಾದ್ರೂ ಕೊಡ್ತಾರೆ, ನಾವು ಕೊಡ್ತಿದ್ವಿ. ಇವ್ರ ಅಧ್ಯಕ್ಷಿಣಿ ತಾನೇ, ಇವ್ರೇ ನೋಡ್ಕೋಬೇಕಿತ್ತು, ಆಗ ಗೊತ್ತಾಗ್ತಿತ್ತು. ಅಧ್ಯಕ್ಷರು ಅಂದ್ರೆ ಬೇರೆಯವ್ರ ಕೈಯಲ್ಲಿ ಕೆಲ್ಸ ಮಾಡ್ಸವ್ರು, ತಾವೇ ಸ್ವತಃ ಕೆಲ್ಸ ಮಾಡೋರಲ್ಲ. ಪದೇ ಪದೇ ನಾನೇ ಬೊಗಳ್ಬೇಕು ಅಂದ್ರೆ ನಾಯಿಗಳನ್ನ ಯಾಕೆ ಸಾಕ್ಬೇಕು ಹೇಳು? ನಮ್ಮನ್ನೇ ನೀವು ಸಾಕಿದ್ ನಾಯಿಗಳು ಅನ್ಕೊಂಡಿದಾರ? ಏನೋ ಇವ್ರ ಮನೇಲಿ ಬಾಡ್ಗೆಗಿದೀವಿ ಅಂತ ಆ ಅಮ್ಮನ ಜೊತೆ ಇದೀವಿ ಅಷ್ಟೇ. ನಾವೇನ್ ಫ್ರೀ ಆಗಿದೀವ, ಕಾಸು ಕೊಡ್ತಿಲ್ವಾ? ಆ ಅಮ್ಮನ ಉದ್ದೇಶ ಅದಲ್ಲ ರೀ, ಕೆಲ್ಸ ಎಲ್ಲ ನಮ್ ಕೈಲಿ ಮಾಡಿಸ್ಬಿಡೋದು, ಹೆಸರು ಮಾತ್ರ ಆ ಅಮ್ಮ ತಗೊಳ್ಳೋದು. ಹೆಸರು ಇದೆಯಲ್ಲ ಅವರಿಗೆ. ಓ, ಆ ಹೆಸರು ಚೆನ್ನಾಗಿಲ್ವಾ? ಅದಕ್ಕೆ ನಿಮ್ಮ ಹೆಸರು ತಗೋತಾ ಇದ್ದಾರಾ? ರೇಖಾ, ಸತ್ಯ, ನಿಮ್ಮಪ್ಪ ಊರಲ್ಲಿ ಇಲ್ದೆ ಇರೋದು ಒಳ್ಳೇದೇ ಆಯ್ತು ನೋಡು. ಇಲ್ದೆ ಇದ್ರೆ ಒಳ್ಳೆ ದೊಡ್ಡ ದಾನಶೂರ ಕರ್ಣನ್ ತರ ಆಸ್ಪತ್ರೆ ಬಿಲ್ನೆಲ್ಲ ನಾನೇ ಕಟ್ತೀನಿ ಅಂತ ಹೊರಟ್ಬಿಟ್ಟಿರೋರು. ಆ ತಾತಪ್ಪನು ತಂದು ನಮ್ಮನೆಲ್ಲೇ ಇಟ್ಕೊಂಡ್ಬಿಟ್ಟಿರೋರು. ನೀನೇನೇ ಹೇಳ ಸ್ನೇಹ, ನಮ್ ಗುಲಾಬಿ ತರ ಒಳ್ಳೆ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ ನೋಡು. ಅವಳಂತ ಉಸಿರು ಹೊಳ್ಳಿನ ನಾನು ನೋಡೇ ಇಲ್ಲ. ಹೋಗ್ಲಿ ಬಿಡಿ ಅನ್ನೋರೆ, ನಾವು ಹೋಗಿ ಒಂದ್ಸಲ ಫಾರ್ಮಾಲಿಟೀಸ್ಗೆ ಅಂತ ತಾತನ್ನ ನೋಡ್ಕೊಂಬರೋಣ. ಹೋದ್ರೆ ಏನಾದ್ರು ಕೊಡ್ಬೇಕಲ್ವಾ? ಅದಕ್ಕೇನಂತೆ, ಹಾಯ್ ಅಂತ ಕೈ ಕೊಡೋಣ. ರೀ ಮಾಲಿನಿ, ನಿನ್ನೆ ಸಾಧು ಕೋಕಿಲ ಕಾಮಿಡಿ ಸೀನ್ ನೋಡ್ಕೊಂಡು ಹತ್ತು ಹತ್ತು ಸಾಕಾಗೋಯ್ತು ರೀ. ರೀ, ಕಾಮಿಡಿ ಸೀನ್ ನೋಡ್ಬಿಟ್ಟು ಯಾರಾದ್ರು ಅಳ್ತಾರೇನ್ರಿ? ರೀ, ಮೊನ್ನೆ ಕಸ್ತೂರಿ ನಿವಾಸ ಸೀರಿಯಲ್ ಅಲ್ಲಿ ಆ ಹೀರೋಯಿನ್ ಸತ್ತೋದ್ಲು ರೀ, ಬೇಜಾರಾಗೋಯ್ತು. ಮೊನ್ನೆ ಟ್ರಾಜಿಡಿ ಸೀನ್ ನೆನ್ಸ್ಕೊಂಡು ನಿನ್ನೆ ಕಾಮಿಡಿ ಸೀನ್ ನೋಡ್ಕೊಂಡು ಅಳ್ತಾ ಇದ್ರ? ಕರ್ಮ. ರೀ ಮಾಲಿನಿ, ಇವ್ರಿಗೆ ಇವತ್ತು ಯಾವ್ದಾದ್ರು ಟ್ರಾಜಿಡಿ ಸೀನ್ ತೋರಿಸ್ಬೇಕು. ನಿನ್ನೆ ನೋಡಿದಲ್ಲ ಕಾಮಿಡಿ ಸೀನು, ಅದನ್ನ ನೆನ್ಸ್ಕೊಂಡು ನಗ್ತಾರೆ. ಅನು, ನಾ ಕೇಳದೆ ಮರ್ತೆ, ನಿಮ್ಮ ಅತ್ತೆ ಕೈ ಮುರಿದೋಗಿದೆ ಅಂತೆ? ಹ್ಞೂ ರೀ, ಮೊನ್ನೆ ಯಾವನೋ ಒಬ್ಬ ಗಾಡಿಯಲ್ಲಿ ಗುದ್ದುಬಿಟ್ಟ. ಆಮೇಲೆ ನಾನ್ ಸುಮ್ನೆ ಬಿಡ್ತೀನಾ? ಹುಡ್ಕೊಂಡು ಹೋಗಿದ್ದೆ ಅವನ್ ಮನೆ ಹತ್ರ. ಹುಡ್ಕೊಂಡು ಹೋಗಿ ಹೊಡೆದ್ಬಿಟ್ರ? 500 ರೂಪಾಯಿ ಕೊಟ್ಟು ಒಳ್ಳೆ ಕೆಲ್ಸ ಮಾಡಿದ್ಯಾ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಬಂದೆ. ಎಷ್ಟು ಕಟುಕ್ರಿ ರೀ ನೀವು. ಅತ್ತೆ ಕೈ ಮುರಿದವನಿಗೆ 500 ರೂಪಾಯಿ ಕೊಟ್ಟು ಬಂದ್ರ? ನೀವೇನ್ ಕಮ್ಮಿ ಏನ್ರಿ? ನಿಮ್ಮ ಅತ್ತೆನ ಟ್ರೈನಿಂದ ಬಿಳಿಸಿ ಕಾಲ್ ಮುರಿದು ನನ್ನನ್ನೇ ಕಟುಕಿ ಅಂತೀರಾ? ಟ್ರೈನಲ್ಲಿ ಏನಾಯ್ತು? ಏನಿಲ್ಲ, ನಮ್ಮತ್ತೆ ಬೆಳಗಾಂಗ್ ಹೋಗ್ತಿದ್ರು, ಟ್ರೈನ್ ಡೋರಲ್ಲಿ ನಿಂತಿದ್ರು, ಕಾಲ್ ಜಾರಿ ಬಿದ್ದೋದ್ರು ಅಷ್ಟೇ. ಚೈನ್ ಎಳಿಬೇಕು ತಾನೆ? ಚೈನ್ ಎಳ್ದೆ, ಚೈನ್ ಬಂತು, ಅವ್ರು ಬಿದ್ದೋದ್ರು. ವಾ, ಕತ್ತಲ್ಲಿರೋ ಚೈನ್ ಎಳ್ದಿದ್ದೀರಾ, ಟ್ರೈನಲ್ಲಿರೋ ಚೈನ್ ಎಳ್ದಿಲ್ಲ ಅಂತಾಯ್ತು. ನೋಡಿದ್ರ ರೇಖಾ, ಚೈನ್ನ ತಗೊಂಡೋಗಿ ಸೇಫ್ ಆಗಿ ಕಬೋರ್ಡಲ್ಲಿ ಇಟ್ಕೊಂಡು ನಮ್ಮನ್ನೇ ಅಂತಾರೆ. ಅಬ್ಬಾ, ಕೂತು ಕೂತು ಬೆನ್ನೆಲ್ಲ ನೋವುತ್ತಿದೆ. ಅದಕ್ಕೆ ಹೇಳೋದು ನನ್ ತರ ಸ್ಲಿಮ್ ಆಗಿರ್ಬೇಕು ಅಂತ. ರಾಗಿ ಮೂಟೆ ತರ ಉತ್ಕೊಂಡ್ರೆ ಎಲ್ಲ ನೋವು ಬರುತ್ತೆ. ರೀ ಅನ್ನಪೂರ್ಣ ಅವ್ರೆ, ಈ ಹೆಂಗಸರು ಮದ್ವೆ ಆದ್ಮೇಲೆ ದಪ್ಪ ಆಗ್ತಾರಲ್ಲ, ಯಾಕ್ರಿ? ಮದ್ವೆಗ್ ಮುಂಚೆ ನಮ್ಗೂ ಯಶ್ ಸಿಗ್ತಾರೆ, ದಿಗನ್ ಸಿಗ್ತಾರೆ ಅನ್ಕೊಂಡು ಸ್ಲಿಮ್ ಆಗಿ ಮೇಂಟೈನ್ ಮಾಡಿರ್ತೀವಿ. ಮದ್ವೆ ಆದ್ಮೇಲೆ ಈ ಮೂತಿಗೆ ಇಷ್ಟೇ ಸಾಕು ಅನ್ಕೊಂಡು ಸುಮ್ನಾಗ್ಬಿಡ್ತೀವಿ. ಏನೇ ಇರ್ಲಿ, ನಾನಂತೂ ಯಾವಾಗ್ಲೂ ಸ್ಲಿಮ್ ಆಗೇ ಇರ್ತೀನಪ್ಪ. ರೀ ಮಾಲಿನಿ ಅವ್ರೆ, ಸಿನಿಮಾದಲ್ಲಂತೂ ನೀವು ಹೀರೋಯಿನ್ ಆಗ್ಲಿಲ್ಲ, ಆದ್ರೆ ನಮ್ಮ ಏರಿಯಾದಲ್ಲಿ ನೀವೇ ಹೀರೋಯಿನ್ ಫಿಕ್ಸ್. ಅದನ್ನು ಇವಾಗ ಗುಲಾಬಿ ಬಂದು ಕಿತ್ಕೋತಿದ್ದಾಳೆ. ನಾನೇನು ಅವಳು ಕೇರ್ ಮಾಡ್ತೀನಿ ಅನ್ಕೊಂಡ್ರ? ಚಾನ್ಸೇ ಇಲ್ಲ. ನನ್ನನ್ನು ಬಂದು ಹಲ್ಕಿಸ್ಕೊಂಡು ಹೆಂಗಿದ್ದೀರಾ ಅಂತ ನಾನು ಹೋಗೆಲ್ಲ ಇದ್ರಾವೆ. ಹಾಗೆ ಹೇಳ್ಬಿಟ್ರ? ಹಂಗ್ ಹೇಳೋಣ ಅಂತ ಅನ್ಕೊಂಡೆ. ಬಂದ್ರು ನೋಡಿ ನೆನೆದವರ ಮನದಲ್ಲಿ. ಹಾಯ್. ಏನ್ ಗುಲಾಬಿ ಇಷ್ಟು ದೂರ? ಸೀತಾ ಮೇಡಮ್ ಅವ್ರು ಏನೋ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದೆ. ಆ ಗುಲಾಬಿ ಬಂದಿ ಅಮ್ಮ, ತಗೋ ಇದನ್ನ. ಇದು ಆಯುರ್ವೇದಿಕ್ ತೈಲ, ತಾತನ್ಗ್ ಹಚ್ಚು, ಕೈ ಕಾಲ್ ಸ್ವಾಧೀನ ಬರುತ್ತಂತೆ. ಸರಿ ಮೇಡಮ್, ನಾನಿನ್ ಬರ್ಲಾ? ಹಾ, ಹುಷಾರಮ್ಮ. ಬಾಯ್ 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 ಬಾಯ್. ಆಹಾ, ಹೆಣ್ಮಕ್ಳು ಅಂದ್ರೆ ಹೀಗಿರ್ಬೇಕು, ನಮ್ ಗುಲಾಬಿ ನೋಡಿದ್ರೆ ಎಷ್ಟು ಸಂತೋಷ ಆಗತ್ತೆ.
ನೀವುಗಳು ಇದ್ದೀರ. ಅಯ್ಯೋ, ಒಂದ್ ಕೆಲ್ಸಕ್ಕೂ ಪ್ರಯೋಜನ ಇಲ್ಲ. ಯಾವಾಗ ನೋಡು ಮಾತು ಮಾತು ಮಾತು. ಮಾತಲ್ಲೇ ಮೂರ್ ಫ್ಲೋರ್ ಮನೆ ಕಟ್ಟಿ ಎರಡ್ ಲೀಸ್ ಕೊಟ್ಟು ಒಂದನ್ನ ಬಾಡಿಗೆ ಕೊಟ್ಬಿಡ್ತೀರ. ಅಯ್ಯೋ ಕರ್ಮ ತಾಯಂದ್ರ. ಈ ಅಮ್ಮ ಮಾಡಿರೋದ್ನ ನಮ್ಗೆ ಹೇಳ್ತಿದ್ದಾರೆ. ತಾತ ಹೇಗಿದ್ದೀರಾ? ಗಡ್ಡ ಮೀಸೆ ಎಲ್ಲ ತೆಗೆದ್ಮೇಲೆ ಮದ್ವೆ ಗಂಟರ ಕಾಣಿಸ್ತಿದ್ದೀರಾ. ಏನು, ನಾನ್ ಯಾರು ಅಂತ ನೋಡ್ತಿದ್ದೀರಾ? ನಿಮಗ್ ಬೇಕಾದವಳು ಅಂತ ಅನ್ಕೊಳ್ಳಿ. ಇವಾಗ ನೀವು ಬ್ರಷ್ ಮಾಡಿ, ಊಟ ಮಾಡಿ, ಟ್ಯಾಬ್ಲೆಟ್ ತಗೊಂಡು ಮಲ್ಕೋಬೇಕು, ಸರಿನಾ? ಇರಿ. ಯಜಮಾನ್ರೆ, ನಾನು ಇಲ್ಲೇ ಇಲ್ಲೇ ತಹಶೀಲ್ದಾರ ಮನೆಯಲ್ಲಿದ್ದಾರೆ ಅವರು. ಆ ಯಜಮಾನ್ ಹೇಳ್ತೀನಿ ಹೇಳ್ತೀನಿ ಅಣ್ಣ, ದೊಡ್ಡವ್ರ ಫೋನು. ಏನಂತೆ? ಹೋಗ್ತಾ ಅಂದವೇ ಭಾಳ ಪಜ್ಜನ್ ನೋಡ್ಕೊಂಡು ಹೋಗ್ಬೇಕಂತ. ಏಯ್ ಹಾ, ಆ ಮುದ್ಕೊಂಡು ಮನೆ ರೋಡ್ ಗಡಿಯೋ. Thank you.
ಯಾರು ಬಂದಿರಬಹುದು? ಅಣ್ಣ, ಆ ಮುದುಕನ್ ಕೈ ಇಲ್ಲ ಕಾಲಿಲ್ಲ, ಚಿಲ್ಕ ಹಾಕ್ತಾನ ತೆಗಿತಾನ? ಮೋಸ್ಟ್ಲಿ ಬಾಗಿಲು ತೆಗೆದಿರ್ಬೇಕು, ತಳ್ಳು ನೋಡೋಣ. ಮುದ್ಕ, ನಿನ್ ಬಾಯಿ ಕೈ ಸರಿ ಹೋಗ್ಲಿ ಅಂತ ಆ ದೇವ್ರಲ್ಲಿ ಬೇಡ್ಕೋತೀನಿ. ಯಾಕೆ ಗೊತ್ತಾ? ನಿನ್ನಂತರ ನಾಗಮಣಿ ಇಟ್ಕೊಂಡಿರೋ ಮುದಿ ನಾಗರಹ ಬಿದ್ದಂಗೆ ಕತ್ತನೇ ಇಲ್ಲ. ಬೇಗ ಸರಿ ಹೋಗು, ಎಲ್ಲ ಕಕ್ಕಿಸ್ತೀನಿ. ಹಲೋ ಅಣ್ಣ, ಈ ಮುದಿ ನಾಗರಾವನ್ನ ಅವಾಗ ಅವಾಗ ಬಂದು ನೋಡ್ಕೋತಾ ಇರಬೇಕು. ಆಯ್ತಣ್ಣ, ಬರ್ಲಾ? ಗೌರಿಪುರ ಕಾಲೋನವ್ರು ಯಾರು ಮುದ್ಕಂಗೆ ಊಟ ತಂದು ಕೊಟ್ಟಿರ್ಬೇಕು. ಬಾರಣ್ಣ, ಹೋಗೋಣ.